ಸಾಮಾನ್ಯವಾಗಿ ಮಕ್ಕಳಿಗೆ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಶಿಬಿರಗಳನ್ನು ಮಾಡಲಾಗುತ್ತದೆ. ಆದರೆ ದಸರಾ ರಜೆಯ ಸಂದರ್ಭದಲ್ಲಿ ಜಿರಿಗೆವಾಡ ಶಾಲೆಯಲ್ಲಿ ಒಂದು ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಅದೇ ಚಿಣ್ಣರ ದಸರಾ. ಧಾರವಾಡದ ವಿದ್ಯಾಪೋಷಕ ಸಂಸ್ಥೆಯ ವತಿಯಿಂದ ಈ ಚಿಣ್ಣರ ದಸರಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರ ಇತರೆ ಶಿಬಿರಗಳಂತೆ ಸಾಮಾನ್ಯವಾದದ್ದಲ್ಲ, ಇಲ್ಲೊಂದು ವಿಶೇಷತೆ ಇದೆ. ಅದೇನೆಂದರೆ, ಈ ಬಾರಿ ಶಿಬಿರದ ಕೊನೆಯ ದಿನ ಬಾಲಪಾಕ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಕ್ಕಳೇ ಸ್ವತಃ ಅಡುಗೆ ಮಾಡಿ ಅತಿಥಿಗಳಿಗೆ ಉಣಬಡಿಸಿದ್ದಾರೆ. ಅದು ಬರೆಯ ಸಾಮಾನ್ಯ ಅಡುಗೆಯಲ್ಲ, ಹಬ್ಬದ ಅಡುಗೆಯನ್ನೇ ಮಾಡಿದ್ದಾರೆ. ಅಡುಗೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನೆಲ್ಲ ಮಕ್ಕಳೇ ತಮ್ಮ ಮನೆಯಿಂದ ತೆಗೆದುಕೊಂಡು ಬಂದಿದ್ದು ಇನ್ನೊಂದು ವಿಶೇಷ. ತರಕಾರಿಗಳನ್ನು ಹೆಚ್ಚುವುದು, ಅಕ್ಕಿ ಬೇಳೆ ಆರಿಸುವುದು, ಹಿಟ್ಟು ಜರಡಿ ಹಿಡಿಯುವುದು, ರೊಟ್ಟಿ ತಟ್ಟಿ ಬೇಯಿಸುವುದು, ಹೀಗೆ ಪ್ರತಿಯೊಂದು ಕೆಲಸವನ್ನು ಸ್ವತಃ ಮಕ್ಕಳೇ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇದಲ್ಲದೆ ಅಡುಗೆಯನ್ನು ಬೇಯಿಸಲು ಸಾಂಪ್ರದಾಯಿಕ ವಿಧಾನವಾದ ಸೌದೆ ಒಲೆಯನ್ನು ಬಳಸಲಾಗಿತ್ತು. ಹಿರಿಯರು ಒಲೆಗೆ ಪೂಜೆ ಮಾಡಿ ಬೆಂಕಿ ಹಚ್ಚಿಕೊಟ್ಟು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರು. ಶಾಲೆಯ ಆವರಣದಲ್ಲಿ ಸಾಲು ಒಲೆಗಳನ್ನು ಹಾಕಿ ಮಕ್ಕಳೆಲ್ಲ ಶ್ರದ್ಧೆಯಿಂದ ಕುಳಿತು ರೊಟ್ಟಿ ಬೇಯಿಸುತ್ತಿದ್ದ ದೃಶ್ಯ ಕಣ್ಣಿಗೂ ಹಬ್ಬದಂತಿತ್ತು. ಆ ದಿನದ ತಮ್ಮ ಅನುಭವ ಹೇಗಿತ್ತು ಅಂತ ಸ್ವತಃ ಮಕ್ಕಳೇ ವಿವರಿಸಿದ್ದಾರೆ, ಕೇಳೋಣ ಬನ್ನಿ. ನಾವು ನಾಲ್ಕು ದಿನ ದಸರಾ ಶಿಬಿರ ಅಂತ ಏರ್ಪಡಿಸ್ಕೊಂಡಿದ್ವಿ. ನಾಲ್ಕು ದಿನದಲ್ಲಿ ನಾವು ಒಂದಿನ ನಮ್ಮ ಸಂಸ್ಕೃತಿ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿವಿ. ಇವತ್ತಿನ ದಿನದಂದು ನಾವು ಬಾಲಪಾಕ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿವಿ. ಹಳೆಯ ಕಾಲದ ರೀತಿಯಲ್ಲಿ ನಾವು ಅಡುಗೆ ಮಾಡಿದ್ವಿ. ಈಗ ಗ್ಯಾಸ್ ಬಳಕೆ ಮತ್ತು ರೊಟ್ಟಿ ಗ್ಯಾಸ್ ಬಳಕೆ ಹೆಚ್ಚಾಗಿ ನಾವು ಹಳೆಯ ಸಂಪ್ರದಾಯದ ಪ್ರಕಾರ ನಾವು ಒಲೆಯನ್ನ ಏರ್ಪಡಿಸಿ ಊರಿನ ಹಿರಿಯರಿರ್ತಕ್ಕಂಥ ಸಾವಮ್ಮಜಿಯವರು ಬಂದು ನಮಗೆ ಒಲೆಯನ್ನು ಪೂಜೆ ಮಾಡಿ ಕೊಟ್ಟರು. ಆಮೇಲೆ ನಾವು ಅದ್ರ ಮೇಲೆ ಅಡುಗೆ ಮಾಡಿದ್ವಿ. ಅನ್ನ ಸಾರು ರೊಟ್ಟಿ ಪಲ್ಯ ಹಿಂಗ ಮುಂತಾದ ಅಡುಗೆಗಳನ್ನ ಮಾಡಿದ್ವಿ. ಇಷ್ಟು ಅಡುಗೆಗಳನ್ನ ಒಲೆ ಮೇಲೆ ಮಾಡಿ ನಮ್ಮ ಸಂಸ್ಕೃತಿಯ ಥರ ನಾವು ಒಲೆಯಲ್ಲಿ ಅಡುಗೆ ಮಾಡಿದ್ವಿ. ಈ ದಿನ ನಾವು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೆಲ್ಲ ಆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ನಮಸ್ಸೆಲ್ಲ ಹಬ್ಬವಾಗಿ ಅನಿಸ್ತು. ಅದಕ್ಕೆ ನಾವು ಸಂತೋಷದಿಂದ ಪಾಲ್ಗೊಂಡಿದ್ವಿ. ನಾವು ಒಲೆ ಪೂಜೆಯನ್ನು ಹಿರಿಯರ ಸಾಮಾಜಿಕ ಪೂಜೆ ಮಾಡಿದ್ದೀವಿ. ಒಲೆ ಮೇಲೆ ರೊಟ್ಟಿ ಚಪಾತಿ ಅನ್ನ ಸಾರು ಪಲ್ಲೆ ಶಿರವನ್ನು ಮಾಡಿದ್ದೆವು. ಬಾಲಪಾಕ ಅಂತ ನಾವು ಶಿಕ್ಷಕರು ಜೊತೆಯಿಂದ ಸಂತೋಷದಿಂದ ಮಾಡಿದ್ದೆವು. ಸ್ವತಃ ನಾವೇ ಮನೆಯಿಂದ ಎಲ್ಲ ತರಗತಿಯವರು ಸೇರಿ ಅಕ್ಕಿ ಬೇಳೆ ಜೋಳ ಎಣ್ಣೆ ಎಲ್ಲ ಪದಾರ್ಥಗಳನ್ನು ತಂದು ಅಡುಗೆ ಮಾಡಿದೆವು. ಬಾಲಪಾಕ ಮಾಡಿದ ದಿನವನ್ನು ತುಂಬಾ ವಿಶೇಷಕರವಾದ ದಿನವಾಗಿತ್ತು. ಏಕೆಂದರೆ ಎಲ್ಲ ಸ್ನೇಹಿತರೊಡನೆ ಸೇರಿ ತುಂಬಾ ಉತ್ಸಾಹದಿಂದ ಮಾಡಿದೆವು. ನನ್ನ ಕುಟುಂಬದವರ ಜೊತೆಗೆ ಸೇರಿ ಒಂದು ವಿಶೇಷಕರವಾದ ಹಬ್ಬ ಮಾಡಿದಂತೆ ಅನಿಸಿತು. ನಮ್ಮ ಶಾಲೆಗೆ ವಿದ್ಯಾಪೋಷಕ ಅತಿಥಿಗಳು ಆಗಮಿಸಿದರು. ಅವರು ನಮ್ಮ ಜೊತೆಗೆ ಕೆಲಸವನ್ನು ಮಾಡಿದರು. ಅವರು ತುಂಬಾ ಖುಷಿಯಿಂದ ಅಡುಗೆಯನ್ನು ಸ್ವೀಕರಿಸಿದರು. ಅವರು ಸ್ವೀಕರಿಸಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಯಿತು. ಮೊಬೈಲ್ ಟಿವಿಗೆ ಅಡಿಕ್ಟ್ ಆಗುತ್ತಿರುವ ಮಕ್ಕಳನ್ನು ಅದರಿಂದ ಹೊರತಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಸಕ್ತಿ ಬರುವಂತೆ ಮಾಡುವ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇಂತಹ ವಿಶೇಷ ಪ್ರಯತ್ನದ ರೂವಾರಿ ವಿದ್ಯಾಪೋಷಕ ತಂಡದ ಸೀನಿಯರ್ ಮ್ಯಾನೇಜರ್ ನಮಿತಾ ಹೆಗಡೆಯವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇಸಿಗೆ ಶಿಬಿರವನ್ನ ನಾರ್ಮಲಿ ಎಲ್ಲರೂ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಬೇಸಿಗೆ ಶಿಬಿರ ನಡೆಸೋದಲ್ಲೇನೆ ದಸರಾ ಶಿಬಿರ ಅಂತ ಹೇಳಿ ಈಗೇನು ದಸರಾ ಹಾಲಿಡೇಸ್ ಇರುತ್ತೆ ಅವಾಗ ನಾವು ಶಿಬಿರವನ್ನ ಮಾಡ್ತೀವಿ. ಅದಕ್ಕೆ ಚಿಣ್ಣರ ದಸರಾ ಅಂತ ಹೇಳಿ ನಾವು ಹೆಸರನ್ನ ಕೊಟ್ಟಿದ್ದೀವಿ. ಸೊ ಇದರಲ್ಲಿ 5 ದಿನದಲ್ಲಿ ಬೇರೆ ಬೇರೆ ತರದ ಫೋಕಸ್ ಅನ್ನ ಮಾಡುವಂಥದ್ದು. ಒಂದಿನ ನಾವು ಮೈಸೂರು ದಸರಾದ ವೈಭವವನ್ನು ಮಕ್ಕಳಿಗೆ ತಿಳಿಸ್ತೀವಿ ಆಕ್ಟಿವಿಟಿ ಮುಖಾಂತರ. ಮತ್ತೊಂದು ದಿನ G20 ಶೃಂಗಸಭೆ ಬಗ್ಗೆ ಅವರಿಗೆ ಮಾಹಿತಿ ನೀಡುವಂಥದ್ದು. ಮತ್ತೆ ವಿಜ್ಞಾನವನ್ನ ನಾವು ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅದ್ ಅಳವಡಿಸ್ಕೊಂಡಿರ್ತೀವಿ ಬಟ್ ನಮಗದು ಗೊತ್ತಿರಲ್ಲ. ಅದನ್ನ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು ಮತ್ತೆ ಅದಕ್ಕೂ ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಕಲೆ ಪರಂಪರೆಯನ್ನ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು ಇದನ್ನೆಲ್ಲ ನಾವು ಕ್ಯಾಂಪ್ಸ್ ಅಲ್ಲಿ ಕವರ್ ಮಾಡ್ತಾ ಇರುವಂಥದ್ದು. ಅದರಲ್ಲಿ ನಾವು ಒಂದು ಯುನಿಕ್ ಪ್ರೋಗ್ರಾಮ್ ಅನ್ನ ಈ ವರ್ಷದಿಂದ ಶುರು ಮಾಡಿದ್ದೀವಿ. ಇದು ಪ್ರಾಯೋಗಿಕವಾಗಿ ನಾವು ಜಿರ್ಗಿವಾಡ ಶಾಲೆಯಲ್ಲಿ ಶುರು ಮಾಡಿದ್ದೀವಿ. ಸೊ HPS ಜಿರ್ಗಿವಾಡ ಶಾಲೆ ನಾವು ನಮ್ಮ ಫೆಲೋ ಟೀಚರ್ ಕೆಲಸ ಮಾಡ್ತಾ ಇರುವಂತ ಒಂದು ಶಾಲೆ.
ಅಲ್ಲಿ ಬಾಲಪಾಕ ಅನ್ನೋ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದೀವಿ ಈ ವರ್ಷ. ಅದೇನಂತಂದ್ರೆ ಬಾಲಪಾಕ ಹೆಸರೇ ಸೂಚಿಸುವ ಹಾಗೆ ಮಕ್ಕಳು ಅಡಿಗೆ ಮಾಡುವಂತದ್ದು. ಸೊ ಅವ್ರ ಮನೆಯಿಂದ ಎಲ್ಲ ಸಾಮಾನುಗಳನ್ನ ತಂದು ಅಡಿಗೆ ಮಾಡಿ ರುಚಿಕಟ್ಟಾಗಿ ಶುಚಿತ್ವವನ್ನ ಮೇಂಟೈನ್ ಮಾಡಿಕೊಂಡು ಅಡಿಗೆ ಮಾಡಿ ಎಲ್ಲಾ ಗೆಸ್ಟ್ಗೂ ಅವರು ಬಡಿಸಿದ್ರು. ಸೊ ಈ ಪ್ರೋಗ್ರಾಮ್ ಅನ್ನ ನಾವು ಯಾಕೆ ಶುರು ಮಾಡಿದೀವಿ ಅಂತಂದ್ರೆ, ಈಗ ಏನಾಗ್ತಾ ಇದೆ, ಎಲ್ಲಾ ಮಕ್ಕಳು ಶಾಲೆಯಿಂದ ಹೋದ ಕೂಡಲೇ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಮೊಬೈಲ್ ಅನ್ನ ತುಂಬಾ ನೋಡ್ತಾ ಇರ್ತಾರೆ, ಮೊಬೈಲ್ ಬಳಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಪ್ಪ ಅಮ್ಮನಿಗೆ ಅಜ್ಜ ಅಜ್ಜಿಗೆ ಗೌರವ ಕೊಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ ಮಕ್ಕಳು. ಮನೆಗೆ ಹೋದ ಕೂಡಲೇ ಮೊಬೈಲ್ ಹಿಡಿಯೋದು, ಮನೇಲಿ ಯಾರಾದ್ರೂ ಕೆಲಸ ಹೇಳಿದ್ರು ಅವ್ರಿಗೆ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದೊಂದು ಬೇಸಿಕ್ ನೀಡ್ ಅಲ್ವಾ. ಈಗ ಅಡಿಗೆ ಮಾಡುವಂಥದ್ದು ನಾವೆಷ್ಟೇ ಉನ್ನತ ಹುದ್ದೆಯಲ್ಲಿರಲಿ ಅಥವಾ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿರಲಿ, ಇದೊಂದು ಬೇಸಿಕ್ ಸ್ಕಿಲ್ಲು. ನಮ್ಗೆ ಊಟ ಇಲ್ಲದೇ ನಾವು ಇರ್ಲಿಕ್ಕಾಗಲ್ಲ. ಹಾಗೆ ಅಡಿಗೆ ಮಾಡುವಂಥದ್ದು, ಮನೆಯವರಿಗೆಲ್ಲ ಹೆಲ್ಪ್ ಮಾಡುವಂಥದ್ದು ಅಂಥದ್ದನ್ನೆಲ್ಲ ಮಕ್ಕಳು ರೂಢಿಸ್ಕೊಳ್ಳೇಬೇಕು. ಸೊ ಹಾಗಾಗಿ ಈ ಬಾಲಪಾಕ ಕಾರ್ಯಕ್ರಮನ ನಾವು ಶುರು ಮಾಡಿದ್ದು. ನಮಗೆ ಊರಿನ ಸಹಕಾರ ತುಂಬ ಮುಖ್ಯ ಆಗುತ್ತೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ. ಹಾಗೆ ಊರಿನ ಸಹಕಾರವನ್ನು ತಗೊಂಡು ಈ ಕಾರ್ಯಕ್ರಮನ ಮಾಡಿರುವಂಥದ್ದು. ಊರಿನ ಹಿರಿಯರಿರ್ಬೋದು, ಶಾಲಾ ಮಕ್ಕಳ ಪೇರೆಂಟ್ಸ್ ಇರ್ಬೋದು, ಶಾಲಾ ಶಿಕ್ಷಕರಿರ್ಬೋದು ಅಥವಾ ಎಸ್ ಡಿ ಎಂ ಸಿ ಸದಸ್ಯರಿರ್ಬೋದು, ಮತ್ತು ಪಂಚಾಯತ್ ಟೀಮವರಿರ್ಬೋದು, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಊರಿನ ಮುಖಂಡರಾದಂಥ ಶ್ರೀ ಪ್ರಭಾಕರ್ ದೇಶಪಾಂಡೆ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ನಾವು ನಡೆಸ್ಕೊಂಡು ಬಂದ್ವಿ. ಹಾಗೆ ಊರಿನ ಯುವಕರು ಮತ್ತು ಪಾಲಕರು ಕೂಡ ತುಂಬಾ ಇನ್ವಾಲ್ವ್ಮೆಂಟನ್ನು ತೋರಿಸಿದ್ರು. ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಶಾಲೆಗಳಲ್ಲೂ ಅಳವಡಿಸ್ಬೇಕು, ಹೊಸ ಹೊಸದನ್ನು ನಾವು ಟ್ರೈ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತೀವಿ. ಧನ್ಯವಾದಗಳು. ಕೇವಲ ಓದು ಬರಹ ಮಾತ್ರ ಅಲ್ಲದೆ ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಂಡಾಗಲೇ ವಿದ್ಯಾರ್ಥಿ ಜೀವನ ಪರಿಪೂರ್ಣವಾಗುತ್ತದೆ. ಈ ವಿಭಿನ್ನ ಪ್ರಯತ್ನದ ಮೂಲಕ ಮಕ್ಕಳಲ್ಲಿ ಬಾಂಧವ್ಯ, ಕೌಟುಂಬಿಕ ಪ್ರೀತಿ, ಗುರು ಹಿರಿಯರಿಗೆ ಗೌರವ, ಸೇವಾ ಮನೋಭಾವ ಇವೆಲ್ಲ ಜಾಗೃತವಾಗುವುದಂತೂ ಖಂಡಿತ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವ ವಿದ್ಯಾಪೋಷಕ ತಂಡದ ಕಾರ್ಯವೈಖರಿ ಗಮನಾರ್ಹವಾಗಿದೆ. ಇನ್ನು ಮುಂದೆಯೂ ಇಂತಹ ವಿಶೇಷ ಪ್ರಯತ್ನಗಳು ಮುಂದುವರಿಯಲಿ ಎಂಬ ಸದಾಶಯ ನಮ್ಮದು.